ಸರ್ ಒಂದು ಬೈಟ್ ಕೊಡಿ ಸರ್, ನೀವು ಕೇಳಿ ಕುಮಾರ್. ಭಟ್ಕಳ ತಾಲೂಕಿನ ಶಾಸಕರಾದ ಸುನೀಲ್ ನಾಯ್ಕರವರು ಫ್ಲಡ್ಡಿನ ಬಗ್ಗೆ ಒಂದು ಪ್ರಗತಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಬಂದಿದ್ದೇವೆ. ಅನೇಕ ಮನೆಗಳಿಗೆ ಪರಿಹಾರ ನೀಡಿರುವುದು ಮತ್ತು ಜಾನುವಾರುಗಳಿಗೆ, ಜನ ಜಾನುವಾರುಗಳಿಗೆ ಪರಿಹಾರ ನೀಡುವುದನ್ನು ಕೂಡ ಗಮನಿಸಲಾಗಿದೆ. ಚರ್ಚೆ ಇರುವುದು ಏನಂದ್ರೆ, ಸುಮಾರು 100-200 ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ, ಬಟ್ಟೆ ಮಳಿಗೆಗಳು ಕೆಲವೆಲ್ಲ ಹಾಳಾಗಿವೆ. ಈ ಕಾರಣಕ್ಕೋಸ್ಕರ ಸರ್ಕಾರಿ ಸುತ್ತುವರಿಯಲ್ಲಿ ಇಲ್ಲದೆ ಇರುವಂತಹ, ಆದರೆ ನಿಜಕ್ಕೂ ಬಡವರಿಗೆ ನಷ್ಟ ಆಗಿರುವುದನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಟ್ಟಿದ್ದೇವೆ. ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆ ಹಣವನ್ನು ಕೂಡ ಬಿಡುಗಡೆ ಮಾಡುವಂತೆ ಕೆಲಸವನ್ನು ಮಾಡುತ್ತಾರೆ. ಈಗ ಉತ್ತರ ಕನ್ನಡ SP ಅನ್ನ ವರ್ಗಾವಣೆ ಮಾಡಲಿಕ್ಕೆ ಎರಡು ಸಚಿವರು ಮತ್ತು ಒಬ್ಬರು ಶಾಸಕರು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ಒತ್ತಡ ಹಾಕ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು ಬರುವುದು ಮತ್ತು ಹೋಗುವುದು ಆಡಳಿತದ ಒಂದು ಭಾಗ, ಹಾಗಾಗಿ ಏನಾಗಿದೆ ಅಂತ ಗೊತ್ತಿಲ್ಲ. ವರ್ಗಾವಣೆ ಮಾಡಬೇಕಾದ್ರೆ ಸರ್ಕಾರ ಮಾಡುತ್ತೆ, ಇಡಬೇಕು ಅಂದ್ರೆ ಸರ್ಕಾರ ಇಡುತ್ತೆ. ಸರ್ಕಾರದ ಅಧಿಕಾರಿಯಾಗಿ ಅವರು ಸರ್ಕಾರ ಹೇಳಿದಂತ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೊಂದ್ಸಲ ಈಗ ಭಟ್ಕಳದಲ್ಲಿ ನಮ್ಮ ನಿಚ್ಚಲ್ಮಕ್ಕಿ ವೆಂಕಟರಮಣ ದೇವಸ್ಥಾನದ ದ್ವಾರದ ಒಂದು ಸಮಸ್ಯೆ ಕ್ರಿಯೇಟ್ ಆಗಿತ್ತು. ಆ ಟೈಮಲ್ಲಿ ತಂಜಿಮ್ ಅವರು ಅದಕ್ಕೆ ಕಾರಣ ಮುಸ್ಲಿಂ ಜನಾಂಗನೇ ಕಾರಣ ಅಂತ ಹೇಳಿ ನಮ್ಮ ಮಾನ್ಯ ಶಾಸಕರು ಹೇಳಿದರು. ಆದರೆ ಇವರು ತಂಜಿಮ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದಕ್ಕೂ ಮತ್ತೆ ನಮ್ಮ ಮುಸ್ಲಿಂ ಜನಾಂಗಕ್ಕೂ ಏನೇ ಒಂದು ಸಂಬಂಧ ಇಲ್ಲ ಅಂತ ಹೇಳಿ ಈ ಒಂಥರ ಗೊಂದಲ ಆಗಿದೆಯಲ್ಲ. ಒಂದು ವಿಷಯವನ್ನು ತೀರ್ಮಾನ ಮಾಡುವಾಗ ಜನಾಂಗದ ಆಧಾರದ ಮೇಲೆ ಅಥವಾ ಇನ್ನೊಬ್ಬರ ಆಧಾರದ ಮೇಲೆ ತೀರ್ಮಾನ ಮಾಡುವುದಿಲ್ಲ, ವಿಷಯದ ಆಧಾರದ ಮೇಲೆ ತೀರ್ಮಾನ ಮಾಡ್ತೇವೆ. ನ್ಯಾಯ ಹೇಗುಂಟು ಹಾಗೆ ಮಾಡ್ತೇವೆ. ಮತ್ತೆ ಈಗ ಶಾಸಕರು ಅನಧಿಕೃತ ಕಟ್ಟಡವನ್ನ 8 ದಿನದ ಒಳಗಡೆ, ನನಗೆ ನಿಮ್ಮ ಶಾಸಕರು ಏನ್ ಮಾಡಿದ್ದಾರೆ, ನೀವೇನ್ ಹೇಳ್ತೀರಿ ಅಂತ ನೀವು ಕೇಳಿದ್ರೆ, ಯಾವ ದಾಖಲೆಗಳು ನಂಗೆ ಗೊತ್ತಿಲ್ಲದೆ ಇದ್ರೆ, ಶಾಸಕರು ಹೀಗೆ ಹೇಳಿದ್ದಾರೆ ಮತ್ತೊಬ್ರು ಹೀಗೆ ಹೇಳಿದ್ದಾರೆ ನೀವೇನ್ ಹೇಳ್ತೀರಿ ಅಂತ ನನ್ನ ಹತ್ರ ಕೇಳಿದ್ರೆ, ವಿಷಯ ಗೊತ್ತಿಲ್ಲದೆ ಪೂರ್ಣ ವಿಚಾರಗಳು ಮಾತಾಡಬಾರ್ದು ಮತ್ತೆ ಆಗಿನ ಪ್ರಶ್ನೆಯನ್ನು ತುಂಬ ಯಾಕೆ ಕೇಳ್ತಿರೋ ಗೊತ್ತಿಲ್ಲ ನಂಗೆ. ವಿಷಯ ಗೊತ್ತಿಲ್ಲದೆ ನಾನು ಮಾತಾಡೋ ಸರಿಯಲ್ಲ, ವಿಷಯ ತಿಳ್ಕೊಂಡು ಮಾತಾಡಿ ಮುಖ್ಯಮಂತ್ರಿ ಸಿಗ್ತೀರಾ? ಅದೇ ನಾಲ್ಕು ಈಗ ಅಂಗನವಾಡಿ 24 ಅಂಗನವಾಡಿ 2 ಲಕ್ಷ ಸಾಕಲ್ಲ ಮುಖ್ಯಮಂತ್ರಿ ಮಾವಳಿ 2 ಲಕ್ಷ ಬಿದ್ದೋಗಿದೆ. ಮಾವಳಿ ಶೈಲ ಮಂಜುನಾಥ್ ದೇವಡಿಗು ಮಾಡಿಲ್ಲ
ಇಷ್ಟು ಮನೆ ಮಾಡಿ
ನಿಮ್ಮ ಇನ್ಸ್ಪೆಕ್ಷನ್ ಅಲ್ಲಿ ಉಳಿದಿರೋದು ನೀವೇನಾದ್ರು ಡೀಪ್ ಮಾಡ್ತೇನೆ ನಾನು ವಿಷಯ ಮಾಡ್ತೇನೆ. ಬಿಜೆಪಿ 30ನೇ ತಾರೀಕಿನೊಳಗೆ ಹೇಗೆ ಮಾಡಿ ಮಾಡಿ ನೋಡಿ ಅವೆಲ್ಲ ನೀವು ಸರ್ ಆಯ್ತು ಮುಂದೆ ಕೊಟ್ಟು ಮಾಡೋರಿಗೆ ಅನಾಹುತ ಆಗಿದ್ದೇವೆ. ನಾವು ಸರ್ಕಾರ ಹೇಳೋಣ ಅಂತಂದ್ರೆ ನಾವು ಸರಿ ಪರ ಇರ್ಬೇಕಲ್ಲ. ನಮ್ಮ ಹುಣ್ಸೆ ಬಿಟ್ಟು ಯಾರಿಗಾದ್ರು ಕೊಡ್ಬೇಕಂತೇಳಿ ಅದ್ರ ಪರ ಇರ್ಬೇಕು. ಸರ್ಕಾರ ಸರ್ಕಾರವಾಗಿದೆ, ಎಂ ಎಲ್ ಎರು ಸರ್ಕಾರದ ಭಾಗ, ಎಸ್ ಎರು ಸರ್ಕಾರದ ಭಾಗ, ವಿರೋಧ ಕಟ್ಟಿರೋ ನಿಮ್ಮ ಪಂಚಾಯತ್ ನೋಡಿ ಸರ್, ನಿಮ್ಮ ಮನೆ ಸಿಗ್ಲಾಸ್ ಮಾಡಿದ್ರೆ ಕೊಟ್ಟಿಗೆ ಹಾಕೋದ್ರೆ ನೋಡಿ ಸರ್, ಇಂಥ ಮನೆ ಎಲ್ಲ ಸಿಗ್ಲಾಸ್ ಮಾಡೋದು ಎಲ್ಲ ಹೋಗ್ಬೇಕು ಸರ್. ಎಲ್ಲ ಶೀಟ್ ಹಾಕೊಂಡಿದ್ದೆ ಎಲ್ಲ ಸಿಗ್ಲಾಸ್ ಮಾಡಿದ್ರೆ ಸರ್, ನೀವು ಏನಾದ್ರು ಕೈ ಕೊಟ್ಟ ಮಾಡ್ತಾರೆ ಪೇಮೆಂಟ್ ಗಳನ್ನ ನೋಡಿ ಸರ್. ನೀ ಮನೆಗೆ ಬಿದ್ದೋಗಿ ನೀನ್ ಮನೆ 50,000 ರಿಪೇರಿ ಅವರೇ ಮಾಡ್ಕೊಳ್ಳಿ ಅಲ್ಲ, ತಹಶೀಲ್ದಾರ್ ಮಾಡ್ಕೊಳ್ಳಿ ಅಲ್ಲ, ಇದ್ರ ವಾರ ಅವರೇ ಮಾಡ್ಕೊಳ್ಳಿ ಬರೋರ್ಗೆ ಇಲ್ಲ ಆಗುದಿಲ್ಲ. ನಮ್ಮ ಹತ್ರ ಬರ್ಕೊಡ್ಲಿ ಅವ್ರು ರೆಡ್ಡಿಂದ ಕೊಡ್ಲಿ, ಇವತ್ತು ಬರ್ಕೊಡ್ಬೇಕು ಅವ್ರಿಗೆ ತಹಶೀಲ್ದಾರ್ ಮಾಡ್ಕೊಡ್ತಾರೆ, ಎಸ್ ಎಲ್ ಮಾಡ್ಕೊಡ್ತಾರೆ ಗೊತ್ತಿಲ್ಲ. ನಂಗೆ ಇವತ್ತು ರೆಡ್ಡಿಂದ ಬೇಕು ಈ ಮನೆಗೆಲ್ಲ ಮಾಡ್ಲಿಕ್ಕಾಗಲ್ಲ, ನಮ್ಗೆ ಕಂಪ್ಯೂಟರ್ ಕುತ್ಕೊಂಡ್ರೆ ನೀವು ಮಾತಾಡ್ ಬಂದಿದ್ರಲ್ಲ ಅವರು ಇಂಥ ಮನೆಗೆಲ್ಲ ಕೊಟ್ಟಿದ್ರು ಏನು ಉತ್ತರ ಮಾಡ್ಬೇಕು ಬರುತ್ತೆ. ಯಾವ ಪ್ರಾಬ್ಲಮ್ ನಾನು ಮತ್ತೆ ಎಸ್ಸಿ ನೀವು ಯಾವ್ದಂತ ನೀವು ಮಾಡಿ ನೀವು ಮಾಡಲಿಕ್ಕೆ ನೀವು ಸೆಲೆಕ್ಷನ್ ಮಾಡ್ತಾ ಹೋಗಿ ಈಗ ಬಡವರೇ ಕೇಳಿ ಬಡವರಿಗೆ ನಮ್ಗೆ ಯಾರಿಗೂ ಶಿಕ್ಷೆ ಬಿದ್ದಿದೆ. ಪಟ್ಟಣ ಸಾಧನೆಯಲ್ಲಿರುವ ಯಾರೋ ಒಬ್ಬ ನಾಯಕರ ಮನೆಗೆ ಅವರ ಮನೆ 25,000 ರೂಪಾಯಿ ಮಾತ್ರ ಬಿದ್ದಿದ್ದು, 30,000 ರೂಪಾಯಿ ಅವರ ಖಾತೆಗೆ ಹೋಗಿದೆ. ನಿಮ್ಮ ಖಾತೆಗೆ ಕೆಲಸ ಹೋಗುದಿಲ್ಲ, ನನ್ನ ನೌಕರಿ ಹೋಗ್ತೇನೆ. ನೀವು ಆದೇಶ ಮಾಡಿದ್ರು ಆದೇಶ ಮಾಡಿದ್ರು, ಈಗ ಎಷ್ಟಾಗಿದೆ ಎಲ್ಲ ಯಾವ ಪಂಚಾಯತ್ ಎರಡು ತಿಂಗಳ ಹೇಳಿ ನೀನು ಹೇಳಿ ಕೃಷ್ಣ ಯಾವ ಮನೆ ಕೊಟ್ಟಿವಿ, ನಮ್ಮ ಮನೆ ಹಿಟಾಚಿ ಕೆಲಸ ಮಾಡೋ ದುಡ್ಡು ಕೊಟ್ಟ ಎಲ್ಲ ಯಾರಿಗೆ ಕೊಟ್ಟಿವಿ, ವಿಡಿಯೋ ಎಲ್ಲ ಮುಟ್ಟಾಳಿ ಬರ್ತಾ ದುಡ್ಡು ಕೊಟ್ರಿ ಹಿಟಾಚಿ ಕೆಲಸ ಮಾಡಿ ನಿಮ್ಮ ಅಕೌಂಟ್ ಜಮಾ ಮಾವಳ್ಳಿ ಗ್ರಾಮ ಪಂಚಾಯತ್ ಸರ್
ಪ್ರಕಾರ ಮಾಡಿದ್ರ